ಬೇಲ್ಪುರಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಯಾವ ರೀತಿ ಅತ್ಯಂತ ವೇಗವಾಗಿ ಬೇಲ್ಪುರಿ ಮಾಡಬಹುದು ಅಂತ ನನಗೆ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಟು ಗೆಟ್ ನ್ಯೂ ವಿಡಿಯೋ ಅಪ್ಡೇಟ್. ಒಂದು ಬಟ್ಲಲ್ಲಿ ಸುಮಾರು ಅರ್ಧ ಬಟ್ಲಷ್ಟು ನೀರು, ಒಂದು ಚಮಚದಷ್ಟು ಸಕ್ಕರೆ, ಹುಣಸೆ ಹಣ್ಣು ಹಾಕಿದ ನಂತರ ಒಂದು ಅರ್ಧವರ ಹಾಗೆ ಬಿಡಿ. ಅರ್ಧವರಾದ ನಂತರ ಚೆನ್ನಾಗಿ ಇಸುಕಿ ಮತ್ತೊಂದು ಪಾತ್ರೆಯಲ್ಲಿ ಈರುಳ್ಳಿ, ಕಡಲೆಕಾಯಿ ಬೀಜ, ಟೊಮೆಟೊ, ಪೂರಿ ಪೂರಿ ಇಲ್ಲಾಂದರೆ ನಿಪ್ಪಟ್ಟು ಹಾಕ್ಬೋದು, ಚಾಟ್ ಮಸಾಲ ಅರ್ಧ ಟೇಬಲ್ ಸ್ಪೂನ್, ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್, ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಕಡಲೆಪುರಿ ಸುಮಾರು ಒಂದೂವರೆ ಬಟ್ಲಷ್ಟು. ಸೇವ್ ಅಥವಾ ಓಮ್ ಪುಡಿ ಅಂತ ಕರಿತೀವಿ, ಅದು ಸುಮಾರು ಅರ್ಧ ಕಪ್ಪಷ್ಟು. ಹುಣಸೆ ಹಣ್ಣಿನ ರಸ 4 ಟೇಬಲ್ಸ್ಪೂನ್ ಅಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ ನಂತರ ಈ ರೀತಿ ಮಿಶ್ರಣ ಮಾಡಿ ಸುಮಾರು 20-30 ಸೆಕೆಂಡ್ವರೆಗೂ ನೀವು ನೋಡ್ಬೋದು ಇನ್ಸ್ಟಂಟ್ ಬೇಲ್ಪುರಿ ರೆಡಿ ಆಗಿದೆ.